ವೆಲ್ಕಮ್ ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ 7ನೇ ತರಗತಿಯ ಒಂದು ಗಣಿತ ಕಲಿಕಾ ಹಾಳೆಗಳನ್ನು ಬಿಡಿಸ್ತಾ ಇದ್ದೆ. ಅದರಲ್ಲಿ ಕಲಿಕಾ ಹಾಳೆ 22ರವರೆಗೆ ಈಗ ಆಲ್ರೆಡಿ ನಾನು ಬಿಡಿಸಿ ವಿಡಿಯೋಗಳನ್ನು ಹಾಕಿದೆ. ಸೊ ಅದರ ನಂತರದ ತರಗತಿ 23, ಕಲಿಕಾ ಹಾಳೆ 23ನ್ನು ಇವತ್ತಿನ ತರಗತಿಯಲ್ಲಿ ನಾನು ಬಿಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಜಾಸ್ತಿ ಕಲಿಕಾ ಹಾಳೆಗಳನ್ನು ಬಿಡಿಸುವ ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಇದು ಕಲಿಕಾಫಲ ಭಿನ್ನರಾಶಿಗಳ ಮೇಲೆ ಇರತಕ್ಕಂಥದ್ದು. ಸೊ ಹಾಗಾಗಿ ಭಿನ್ನರಾಶಿಗಳ ಮೇಲೆ ಬೇಸಿಕ್ ಯಾರಿಗೆಲ್ಲ ಬೇಕೋ ಅವರು ಕೂಡ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ತಪ್ಪದೆ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವ್ಯೂ ಮಾಡ್ತಾ ಇದ್ದೀರಾ, ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಸೊ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಎಸ್, ನೋಡ್ಬೋದು ಛೇದಗಳು ಸಮವಿದ್ದಾಗ ಅಂಶಗಳನ್ನು ಕೂಡಬೇಕು. ಸೊ ಭಾಳ ಜನ ಏನು ಈ ಆರ್ಟ್ಸ್ ಸೆಕ್ಷನ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಿ ಅಂದರೆ ಸೋಷಿಯಲ್ ಸೈನ್ಸ್ ಅವರು ಏನಿದ್ದೀರಿ ಅವರಿಗೆ ಗಣಿತ ಕಬ್ಬಿಣದ ಕಡಲೆ ಆಗುತ್ತೆ. ಯಾಕೆ ಅಂದರೆ ಬೇಸಿಕ್ ಗೊತ್ತಿರಲ್ಲ. ಸೊ ಆ ಬೇಸಿಕ್ ಇಲ್ಲಿ ನೀವು ಕಲಿಯಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೀವು ಫ್ರೀ ಇದ್ದಾಗ ನೋಡಿ. ಛೇದಗಳು ಸಮವಿದ್ದಾಗ ಅಂಶಗಳನ್ನು ಕೂಡಬೇಕು ಅಂತ. ಸೊ ಇದು ಅಡಿಷನ್ ಆಫ್ ಫ್ರ್ಯಾಕ್ಷನ್ಸ್ ಅಂತೀವಿ, ಅಂದರೆ ಭಿನ್ನರಾಶಿಗಳ ಸಂಕಲನ. ಸೊ ಛೇದಗಳು ಇಲ್ಲಿ ಒಂದು ಮಾದರಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಮಾಡೆಲಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 8ನೇ 4 ಪ್ಲಸ್ 8ನೇ 2, ಅಂದರೆ ಎರಡೂ ಕೂಡ ಛೇದ ಏನಾಗಿದೆ 8 ಅಂತಲೇ ಇದೆ, ಹೌದಲ್ವಾ. ಸೊ 2ರ ಛೇದ 8 ಇರೋದ್ರಿಂದ ಆ ಛೇದನ ಹಾಗೆ ಬರೆದು ಅಂಶಗಳನ್ನು 4 ಮತ್ತು 2ನ್ನು ಕೂಡಿದ್ದಾರೆ. ಸೊ ಇದು ಮಾಡೆಲ್ಲು 4 2 6 by 8 ಅಂತ ಇದೆ. ಸೊ ಅಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ಅದೆಲ್ಲ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ನಾನು ಅದು ಸಿಂಪ್ಲಿಫಿಕೇಶನ್ ಹೇಳ್ಕೊಡ್ತೀನಿ, ಬಟ್ ಇಲ್ಲಿ ಮಾಡೆಲ್ ಏನಿದೆ ಅದನ್ನೇ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಉದಾಹರಣೆಯನ್ನು, ಅಂದರೆ ನಾವು ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. 5ನೇ 1 + 5ನೇ 2 ಛೇದ 5 ಆಗಿರುತ್ತೆ. ಅಲ್ಲಿ 1 ಮತ್ತು 2ನ್ನು ಕೂಡಬೇಕು. ಸೊ 1 + 2 ಅಂತ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಆನ್ಸರನ್ನು ಕೇಳಿದ್ದಾರೆ, ಅದನ್ನು ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಸೊ 2 1 + 3 = 5 ಹಾಗೆ ಬರುತ್ತೆ. ಇಂದ ನೆಕ್ಸ್ಟ್ ಕ್ವಶನಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಂದು ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾರೆ ಮತ್ತು ಸಮಭಿನ್ನ ರಾಶಿ ಕೊಟ್ಟಿದ್ದಾರೆ. ಮಿಶ್ರ ಭಿನ್ನರಾಶಿಯನ್ನು ಕನ್ವರ್ಟ್ ಮಾಡಿದರೆ 2 3 6 1ನ್ನು ಕೂಡಿದರೆ 7 ಆಗುತ್ತೆ, ಹೌದಲ್ಲ. ಸೊ ಹಾಗಾಗಿ ಇಲ್ಲಿ 7/3 ಇದೆ. ಹಾಗೆ ಉಳಿದಿದ್ದನ್ನು ಹಾಗೆ ಬರ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದರೆ 2 3 6 1 7, ಇಲ್ಲಿ 2 ಇದೆ ಬಟ್ ಇಲ್ಲಿ 1 ಅಂತ ಅವ್ರು ಬರ್ಕೊಂಡಿದ್ದಾರೆ. ಸೊ ಇರಲಿ, ನಾವು ಅದನ್ನು 1 ಅಂತಲೇ ಕನ್ಸಿಡರ್ ಮಾಡೋಣ. ಕೆಲವೊಂದು ಸಾರಿ ಪ್ರಿಂಟ್ ಮಿಸ್ಟೇಕ್ ಆಗಿರ್ತದೆ. ಸೊ ಇದು 1 ಅಂತಲೇ ಇತ್ತು ಅಂತ ತಿಳ್ಕೊಂಡ್ರೆ ನಮಗೆ ಉತ್ತರ ಏನು ಬರುತ್ತೆ, ಇಲ್ಲಿ 1 ಕಂಟಿನ್ಯೂ ಆಗಿದೆ, ಇಲ್ಲಿ ಇದನ್ನು ನಾನು ಕನ್ವರ್ಟ್ ಮಾಡ್ಕೊಂಡಿರೋದು. ಸೊ ಅದರ ಕಂಪ್ಲೀಟ್ ಆಗಿ ನೋಡೋದಾದರೆ ಛೇದ 3 ಹಾಗೇ ಇರುತ್ತೆ, ಅಂಶ 7 + 1, ಅಂದರೆ ಅರ್ಥ ನೀವಿಲ್ಲಿ ನೋಡ್ತಾ ಇದ್ದೀರಾ 7 + 1 ಅಂತ ಹೇಳಿದರೆ 3ನೇ 8 ಆಗತ್ತೆ. ಅದೇ ರೀತಿ ಇಲ್ಲೊಂದು ಲೆಕ್ಕ ಇದೆ, ನೀವು ನೋಡ್ಬೋದು ಇಲ್ಲಿ ಛೇದ 7 ಇರೋದ್ರಿಂದ ನಾನು ಇಲ್ಲಿ 7ನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಖಾಲಿ ಸ್ಥಳದಲ್ಲಿ ಬರೆದು ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ 3/7 ಆಗಬೇಕು. ಸೊ ಅಲ್ಲಿ 7 ಉತ್ತರ ಕರೆಕ್ಟ್ ಆಗುತ್ತೆ. ಇನ್ನು ಉಳಿದಿದ್ದವರೇ ಮಾಡಿದರೆ 7 3 + 2 ಕೂಡಿದರೆ ಉತ್ತರ ಬಂದು ಎಷ್ಟಾಗ್ತದೆ 5. ಸೊ ಅವರೇ ಬರೆದಿದ್ದಾರೆ, ಹಾಗೆ 7 ಛೇದ ಇದೆ, ಹಾಗಾಗಿ ಛೇದ 7 ಅಂತಲೇ ಬರೆದಿದ್ದಾರೆ. ಸೊ ಅಲ್ಲಿ ಯಾವುದೇ ಕನ್ಫ್ಯೂಷನ್ ನಿಮಗಿಲ್ಲ. ಇನ್ನು ನೆಕ್ಸ್ಟ್ ಬಂದು ಮುಂದಿನ ಲೆಕ್ಕ ನೀವು ನೋಡ್ಬೋದು. ಅಲ್ಲಿ ಏನು ಕೊಟ್ಟಿದ್ದಾರೆ, 3/ ಏನು ಕೊಟ್ಟಿಲ್ಲ, +4/ ಕೊಟ್ಟಿಲ್ಲ, ಛೇದ 12 ಕೊಟ್ಟಿದ್ದಾರೆ. ಸೊ ಛೇದ 12 ಇದ್ದರೆ ಇಲ್ಲೂ ಕೂಡ ಏನಾಗಬೇಕು, 12ನೇ ಬರಬೇಕು. ಸೊ ಹಾಗಾಗಿ 12 12 ಅಂತ ಹಾಕಿ ಉತ್ತರ ಸರಿಯಾಗುತ್ತೆ. ಸೊ ನೆಕ್ಸ್ಟ್ ಲೆಕ್ಕ ನೀವು ನೋಡ್ಬೋದು, ಇಲ್ಲಿ ಕೂಡ ಅಂಶ ಛೇದ ಏನು ಕೊಟ್ಟಿಲ್ಲ ಬಟ್ ಛೇದದಲ್ಲಿ 10 ಇದೆ, ಹಾಗಾಗಿ 2 ಛೇದದಲ್ಲೂ ಕೂಡ 10 ಬರುತ್ತೆ. ಸೊ ಅಂಶವನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ 4 2 ಅಂತ. ಬೇಕಾದ್ರೆ ನೀವು 5 1 ಅಂತ ಬರ್ಕೋಬೋದು, ಅಥವಾ 3 3 ಅಂತಲೂ ಬರ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಛೇದ ಮಾತ್ರ 10 10 ಹಾಗೆ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನಲ್ಲಿ ನೀವು ನೋಡ್ಬೋದು, ಛೇದ ಎಲ್ಲ 5 ಇದೆ, ಆದರೆ ಇಲ್ಲಿ ಅಂಶದಲ್ಲಿ 4 ಇದೆ 1 ಇದೆ 2 ಇದೆ, ಅವನ್ನು ಅಷ್ಟು ಕೂಡಬೇಕು. ಸೊ ಅದನ್ನು ಯಾವ ರೀತಿ ಬರ್ಕೋಬೇಕಂತ ನೋಡಿ, 4 + 1 + 2, ಆದರೆ ಛೇದ 5 ಇರುತ್ತೆ. ಸೊ ಹಾಗಾಗಿ ಟೋಟಲ್ ಉತ್ತರ 4 1 5 6 7/5 ಆಗುತ್ತೆ. ಇನ್ನು ಕೊನೆಯ ಲೆಕ್ಕ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಮತ್ತೊಂದು ಲೆಕ್ಕ ಇದು ಮಿಶ್ರ ಭಿನ್ನರಾಶಿಯನ್ನು ಕನ್ವರ್ಟ್ ಮಾಡ್ತಕ್ಕಂಥದ್ದು. ಸೊ ಕನ್ವರ್ಟ್ ಮಾಡಿದರೆ 17/5 ಬರುತ್ತೆ, ಇದು 14/5 ಬರುತ್ತೆ. ಸೊ ಕೂಡಿದರೆ 17 14 31/5 ಉತ್ತರ ಬರುತ್ತೆ. ಅದೇ ರೀತಿ ಇಲ್ಲಿ ಕೂಡ ನೀವು ಮಿಶ್ರ ಭಿನ್ನರಾಶಿಯನ್ನು ಕನ್ವರ್ಟ್ ಮಾಡಿ ಮಾಡುವಂಥ ಲೆಕ್ಕ ಇದೆ, ಇದು ಕೂಡ ಅದೇ ರೀತಿ ಇದೆ. ನಾನು ಈಗ ಆಲ್ರೆಡಿ ಉತ್ತರ ಬರೆದು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ದೊಡ್ಡದಾಗಿ ನೀವು ನೋಡ್ಬೋದು. ಎಸ್, ಇಲ್ಲಿ ಏನಿಲ್ಲ, ಇಲ್ಲಿ ಏನು ಬರೆದಿರಲಿಲ್ಲ ಆ್ಯಕ್ಚುಲಿ ಅವರು, ಬಟ್ ಇಲ್ಲಿ
ಇಲ್ಲಿ ಏನು ಕೊಟ್ಟಿದ್ದರು ಅಂದರೆ 12 ಅಂತ ಕೊಟ್ಟಿದ್ದಾರೆ. ಸೊ 12 ಅನ್ನೋದನ್ನು ನಾನು ಇಲ್ಲಿ ಬರ್ಕೊಂಡ್ರೆ ಇಲ್ಲಿ ಛೇದ 5 ಆಗುತ್ತೆ, 5 10 ಮಿಶ್ರ ಭಿನ್ನ ರಾಶಿ ಬರೀಬೇಕಂತ ಹೇಳಿ ಬರೆದಿದ್ದೀನಿ. 10 2 ಕೂಡಿದರೆ 12 ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಓನ್ ಆಗಿ ಬರೆದಿದ್ದೀನಿ. ಸೊ 12 ಪ್ಲಸ್ 7 19 ಭಾಗಿಸು 5 ಛೇದ. ಸೊ ಇನ್ನೊಂದು ಲೆಕ್ಕ ನೋಡ್ಬೋದು ನೀವು, ಇಲ್ಲಿ ಮಿಶ್ರ ಭಿನ್ನ ರಾಶಿ ಇದೆ, ಛೇದ 4 ಇಲ್ಲಿ ಅಂಶ 16 ಕೊಟ್ಟಿದ್ದಾರೆ, ಹಾಗಾಗಿ 4 ಹಾಗೇ ಇರ್ತದೆ. ಸೊ ಇಲ್ಲಿ 4 ಇರಲಿಲ್ಲ ಅಂತ ನಾನು 4 ಬರ್ಕೊಂಡಿದ್ದೀನಿ. 4 2 8 ಇದು 1 ಕೂಡಿದರೆ 9 ಆಗುತ್ತೆ. ಸೊ 9/4 ಹಾಗೆ ಬರುತ್ತೆ ನೋಡಿ. ಇದರ ಉತ್ತರ ಇದು, ಇದರ ಉತ್ತರ ಈ ರೈಟ್ ಹಾಕಿರೋಂಥದ್ದು. ಸೊ ಈಕ್ವಲ್ಸ್ ಅಂದರೆ ನಾವಿಲ್ಲಿ ಪಕ್ಕದಲ್ಲಿ ಬರೆದಿರೋದ್ರಿಂದ ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಉತ್ತರಗಳು ಕರೆಕ್ಟಾಗಿ ನಾನಿಲ್ಲಿ ಬರೆದು ನಿಮಗೆ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದರೆ ನೀವು ಭಾಳ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಮಾದರಿಯಂತೆ ಭಿನ್ನ ರಾಶಿ ಸಂಖ್ಯೆಗಳಿಗೆ ಅನುಗುಣವಾಗಿ ಚಿತ್ರದಲ್ಲಿ ಗೆರೆ ಎಳೆದು ಒಟ್ಟು ವ್ಯತ್ಯಾಸ ತಿಳಿಸು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 7-3 ಇದೆ, ಇಲ್ಲಿ 7-2 ಇದೆ. ಇದು ಕಳೆದಾಗ 7 ಹಾಗೇ ಇರುತ್ತೆ, 3 2 ಕಳೆದ್ರೆ ಏನಾಗುತ್ತೆ ಅಂದರೆ ಉತ್ತರ 1 ಬರುತ್ತೆ, ಹೌದಲ್ಲ? ಸೊ ಉತ್ತರ 1 ಬರುತ್ತೆ. ಸೊ ಇಲ್ಲಿ ಟೋಟಲ್ ಇರುವಂಥದ್ದು ನೋಡಿ, 1 2 3 4 5 6 7 ಇದ್ದಾವೆ. ಸೊ 7 ಏನು ಮಾಡಿದ್ದಾರೆ, ಅವ್ರು ಸೆಲೆಕ್ಟ್ ಮಾಡಿರೋದು 3, ಓಕೆ, 1 2 3 ಬಣ್ಣ ಹಾಕಿದರು. ಆ 3 ಮತ್ತೆ 2 ಕಳೀಬೇಕು ಅಂದರೆ 2 ಅವ್ರು ಏನು ಮಾಡಿದ್ದಾರೆ, ಇಂಟು ಗುರುತನ್ನು ಹಾಕಿದ್ದಾರೆ, ಇದೊಂದು ಇದೊಂದು. ಸೊ ಆ ಥರ ಮಾಡಬೇಕು. ಉಳಿದಿದ್ದು ಉತ್ತರ ಇಲ್ಲಿ ಬರುತ್ತೆ 1/7 ಅಂತ ಆಗುತ್ತೆ. ಸೊ ಹಾಗಾಗಿ ನೀವು ಈ ಕೊಟ್ಟಿರುವಂಥ ಡ್ಯಾಶಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ 1 ಅಂತೇಳಿ ನೀವು ಬರಿಬೇಕಾಗತ್ತೆ ಎಲ್ಲಿ. ಸೊ ಈ ಒಂದು ಡ್ಯಾಶಲ್ಲಿ ಇಲ್ಲಿ. ಸೊ 1/7 ಆಗುತ್ತೆ. ಅದೇ ರೀತಿ ನೋಡಿ, ಛೇದ ಸಮ ಇದೆ, ಇಲ್ಲಿ 10 ಹಾಗೆ ಇದೆ, 8 7 ಆದರೆ ಇಲ್ಲಿ ಕೂಡ 1 ಬರುತ್ತೆ. ಇಲ್ಲಿ 8 ಗೆರೆಗಳಲ್ಲಿ 7 ಗೆರೆಯನ್ನು ತೆಗಿಬೇಕು ನೋಡಿ. ಒಂದು ಇಲ್ಲಿ ಏನು ಮಾಡಿ ಅಂದರೆ 1 2 3 4 5 6 7 ಇನ್ನು 1 ಉಳಿತದೆ. ಸೊ ಹಾಗಾಗಿ ಉತ್ತರ ಇಲ್ಲಿ 1 ಆಗುತ್ತೆ, ಅಂದರೆ 8 7 ಆದರೆ 1 ಅಂತ. ಸೊ ಇದೇ ಥರನೇ ನೀವು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, 12 ಭಾಗಗಳಲ್ಲಿ 10 ಸೆಲೆಕ್ಟ್ ಮಾಡಿದ್ದಾರೆ, ಅಂದರೆ 10 ಇಲ್ಲಿ ಬಣ್ಣ ಹಾಕಿದ್ದಾರೆ. ಸೊ 10 ಬಣ್ಣ ಹಾಕಿದರೆ ಅದರಲ್ಲಿ ನಾವು 5 ತೆಗಿಬೇಕಾಗತ್ತೆ. ಸೊ 5 ತೆಗಿರಿ, 1 2 3 4 5, ಇನ್ನು 5 ರಿಮೈನಿಂಗ್ ಉಳಿತವೆ, ಹಾಗಾಗಿ ಇಲ್ಲಿ 5 ಅಂತ ಬರಿಬೇಕಾಗತ್ತೆ. ಇಲ್ಲಿ 12 ಅಂತ ಬರಿಬೇಕಾಗತ್ತೆ, ಟೋಟಲ್ ಇರೋದು 12, ಮೇಲ್ಗಡೆ 5, ಅಂದರೆ 10 5 ಆದರೆ 5 ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು 5 5 4, ಅಂದರೆ ಇಲ್ಲಿ ಟೋಟಲ್ 5 ನೋಡಿ, 1 2 3 4 5 ಅಲ್ಲಿ 4 ಬಣ್ಣವನ್ನು ಹಾಕಿದ್ದಾರೆ, ಅದರಲ್ಲಿ 2 ತೆಗಿಬೇಕು. ಸೊ 1 2, ಇನ್ನೆಷ್ಟು ಉಳಿತು, 1 2, ಇನ್ನು 2 ರಿಮೈನಿಂಗು, ಹಾಗಾಗಿ ಮೇಲೆ 2 ಬರೀರಿ, ಕೆಳಗಡೆ 5 ಹಾಗೆ ಬರೀರಿ. ಸೊ ಇಷ್ಟೇ, ಭಾಳ ಸಿಂಪಲ್, ಅಂದರೆ ಪ್ರಾಕ್ಟಿಕಲಿ ನೀವಿಲ್ಲಿ ಲೆಕ್ಕವನ್ನು ಮಾಡ್ತಾ ಇದ್ದೀರಾ. ಸೊ ಮುಂದಿನ ಲೆಕ್ಕ ನೋಡ್ಬೋದು, 9 ಭಾಗದಲ್ಲಿ 7 ಬಣ್ಣ ಹಾಕಿದರೆ ಅದರಲ್ಲಿ 3 ತೆಗಿಬೇಕು. 1 2 3 ತೆಗಿರಿ, ಇನ್ನು 1 2 3 4 ಉಳಿತದೆ. ಸೊ 4/9, ಇಷ್ಟೇ, ಭಾಳ ಸುಲಭವಾಗಿ ನೀವು ಅರ್ಥ ಮಾಡ್ಕೊಂಡು ಮಾಡ್ಬೋದು. ಎಸ್, ನೀವು ನೆಕ್ಸ್ಟ್ ಮುಂದಿನ ಲೆಕ್ಕಗಳನ್ನು ನೋಡ್ಬೋದು. ಇನ್ನೂ ಹಲವು ಭಿನ್ನರಾಶಿಗಳ ವ್ಯವಕಲನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗಮನಿಸೋಣ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಲೆಕ್ಕ ಯಾವುದಿದೆ ಅಂತ ನೋಡೋದಾದರೆ, 10 5 - 10 2 ಅಂತ ಕೊಟ್ಟಿದ್ದಾರೆ. 10 ಛೇದ ಸಮ ಆಗಿದೆ, ಆದರೆ ಸಮಾನ ಛೇದಗಳನ್ನು ಹೊಂದಿರುವ ಭಿನ್ನ ರಾಶಿಗಳ ವ್ಯವಕಲನದಲ್ಲಿ ಅಂಶಗಳನ್ನು ಕಳಿಬೇಕು ಅಂತ. ಸೊ ಛೇದ 10 ಇಲ್ಲೂ ಕೂಡ 10 10 ಹಾಗೆ ಬರ್ಕೊಂಡು 5 2 ಕಳೆದರೆ 3 ಉತ್ತರ ಬರುತ್ತೆ. ಹಾಗಾಗಿ ಸಮಾನ ಛೇದಗಳನ್ನು ಹೊಂದಿರತಕ್ಕಂತಹ ಭಿನ್ನ ರಾಶಿಗಳ ವ್ಯವಕಲನವನ್ನು ನಾವು ಮಾಡ್ಬೋದು ಅಂತ. ಸೊ ಇದು ಅರ್ಥ ಆಗಿದೆ ಅಂದರೆ ಮಾಡೆಲ್ಲು. ಸೊ ನೀವು ನೆಕ್ಸ್ಟು ಮುಂದಿನ ಲೆಕ್ಕವನ್ನು ಕೂಡ ಮಾಡ್ಬೋದು. ಇಲ್ಲಿ 8 6 ಇದೆ, ಇಲ್ಲಿ ಏನು ಕೊಟ್ಟಿಲ್ಲ ಅವರು, ಓಕೆ, ಇಲ್ಲಿ 8 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅರ್ಥ ಆಗುತ್ತೆ ನಿಮಗೆ ಏನು ಮಾಡ್ಬೋದು ಅಂತ. ಸೊ ಅದಕ್ಕೆ 2 ಬರಬೇಕಪ್ಪ ಅಂತಂದರೆ 6 ನಾವು 4 ಕಳಿಬೇಕು, ಹೌದಲ್ವಾ? ಸೊ ಹಾಗೆಯೇ ಛೇದ 8 ಹಾಗೇ ಇರುತ್ತೆ. ಸೊ 8 ಕಾಮನ್ ಅದು. ಸೊ ಹಾಗೆ ಬರುತ್ತೆ. ಸೊ 8 4 ಉತ್ತರ ಬರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಒಂದು ಲೆಕ್ಕ ನೋಡಿ, 12 12 ಇದೆ, ಇಲ್ಲಿ 7 3 ಕಳೀರಿ, ಏನಾಗುತ್ತೆ ಅವಾಗ ನಿಮಗೆ ಉತ್ತರ ನೋಡಿ, 4 ಉತ್ತರ ಬರುತ್ತೆ. ಛೇದ 12 ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ 12 4 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಈ ಬೇಸಿಕ್ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಛೇದಗಳು ಸಮ ಇದ್ದಾಗ
ಅಂಶಗಳನ್ನು ಕೂಡ್ಬೋದು ಮತ್ತು ಕಳಿಬೋದು ಅನ್ನೋದು ನಿಮಗಿಲ್ಲಿ ಗೊತ್ತಾಗಬೇಕು. ಅದು ಕಲಿಕಾ ಹಾಳೆ 23ಕ್ಕೆ ಸಂಬಂಧಪಟ್ಟಂತೆ ಆಯಿತು. ನೆಕ್ಸ್ಟ್ ಕಲಿಕಾ ಹಾಳೆ 24. ಸೊ ಈ ಒಂದು ಕಲಿಕಾ ಹಾಳೆಯನ್ನು ಬಿಡಿಸುವ ಪ್ರಯತ್ನ ಮಾಡೋಣ. ಛೇದಗಳು ಬೇರೆ ಬೇರೆ ಇದ್ದಾಗ ಸಂಕಲನ ಮತ್ತು ವ್ಯವಕಲನವನ್ನು ಹೇಗೆ ಮಾಡೋದು ಅಂತ. ಛೇದ ಸೇಮ್ ಇದ್ದರೆ ಹಾಗೆ ಅಂಶಗಳನ್ನು ಕೂಡ್ಬೋದು ಅಥವಾ ಕಳಿಬೋದು, ಬಟ್ ಬೇರೆ ಬೇರೆ ಇದ್ದಾಗ ಏನು ಮಾಡಬೇಕು ಅಂತ. ಸೊ ಲಾಸ ಗೂ ತಗೋಬೇಕು, ಲಘುತಮ ಸಾಮಾನ್ಯ ಗುಣಕ. ಸೊ ಈ ಥರ ನೀವು ತಗೊಂಡು ಅದನ್ನು ಏನು ಮಾಡಬೇಕಾಗತ್ತೆ ಯಾವ ರೀತಿ ಲೆಕ್ಕಗಳನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಒಂದು ಮಾಡೆಲ್ ಕೊಟ್ಟು ಅವರು ವಿವರಿಸಿದ್ದಾರೆ. ಸೊ ಈ ಮಾಡೆಲ್ ನೋಡಿ, ಇಲ್ಲಿ 5, 3 ಇದೆ, 15, 2 ಇದೆ. ಇದನ್ನು ಹೇಗೆ ಗುಣಿಸ್ಬೇಕು ಅಂದರೆ 5 ಮತ್ತು 15ಕ್ಕೆ ಅವರು ಲಾಸ ಅ ಅಥವಾ ಲಾಸ ಗು ಕಂಡುಹಿಡಿದಿದ್ದಾರೆ. ಸೊ 5, 1, 5, 5, 3, 15, 3, 1, 3, 1, ಸೊ 5, 3, 15 ಅಂತಕ್ಕಂಥದ್ದು ಲಾಸ ಆಗುತ್ತೆ, ಅಂದರೆ LCM ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಸೊ ಈ LCMನ್ನು ನಾವೇನು ಮಾಡಬೇಕು, 15 ಅಂತೇಳಿ ನೆನಪಿಟ್ಕೊಂಡ್ರೆ 15 LCMನ್ನು ಎಲ್ಲ ಒಂದು ಭಿನ್ನರಾಶಿಗಳಿಗೆ ಗುಣಿಸ್ಬೇಕು. 15, 5, 75 ನೋಡ್ಬೋದು ನೀವು. ಸೊ 15 ಅಂತಕ್ಕಂಥದ್ದು ಲಾಸಾಹ ಆಗಿ ಬರುತ್ತೆ. ಆ ಲಾಸಾಹದ ಪ್ರಕಾರ ನಾವೇನು ಮಾಡ್ಬೋದಪ್ಪ ಅಂತೇಳಿದ್ರೆ ಗುಣಿಸ್ಬೋದು ಅಥವಾ ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಎರಡು ಮೆಥಡನ್ನು ನಿಮಗೆ ಅವರು ಪ್ರಿಫರ್ ಮಾಡಿದ್ದಾರೆ. ಸೊ ನೀವು ಯಾವುದಾದ್ರೂ ಒಂದನ್ನು ಅಲ್ಲಿ ಚೂಸ್ ಮಾಡಿ ಲೆಕ್ಕವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಮೊದಲನೇ ಮೆಥಡನ್ನು ನೀವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಉದಾಹರಣೆಯನ್ನು ನೋಡ್ಬೋದು. ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. 5, 3 ಹಾಗೆ ಇದೆ, ಪ್ಲಸ್ 5, 15, 2 ಇದೆ. ಅದಕ್ಕೆ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ 5, 5 ನಾವು 75 ಅಂತ ಮಾಡ್ಕೊಂಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ 5ಕ್ಕೆ ಅವರು 15 ಗುಣಾಕಾರ ಮಾಡಿದ್ದಾರೆ. ಇದಕ್ಕೆ 15 ಗುಣಾಕಾರ ಮಾಡಿದರೆ ಇದಕ್ಕೆ 5 ಗುಣಾಕಾರ ಮಾಡಿದ್ದಾರೆ. ಇದರ ಒಂದು ಛೇದವನ್ನು ಇದಕ್ಕೆ, ಇದರ ಛೇದವನ್ನು ಇದಕ್ಕೆ, ಅಂದರೆ ನಾವು ಅದನ್ನು ಓರೆ ಗುಣಾಕಾರ ಅಂತ ಕರಿತೀವಲ್ವ, ಆ ರೀತಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅದು 75 ಆಯಿತು. 15, 5, 75 15, 3, 45 ನೆಕ್ಸ್ಟ್ ಇದು ನೋಡಿ, 5, 2, 10 ನೆಕ್ಸ್ಟು 5, 15, 5, 75 ಈ ರೀತಿಯಾಗಿ ಬಂದಿದೆ. ಸೊ ಇದನ್ನು ಎರಡು ಛೇದಗಳು ಸೇಮ್ ಆದಮೇಲೆ ಏನು ಮಾಡಿದರು ಅವರು, ಎರಡೂ ಕಡೆ ಸೇಮ್ ಛೇದ ಬರೆದಿದ್ದಾರೆ, ಅಂಶಗಳನ್ನು ಕೂಡಿದ್ದಾರೆ. ಸೊ 55/75 ಅಂತ ಆಯಿತು. ಸೊ ಈ ರೀತಿ ಕೂಡ ಒಂದು ವಿಧಾನದಲ್ಲಿ ಮಾಡ್ಬೋದು. ಆದರೆ ಇನ್ನೊಂದು ಮೆಥಡನ್ನು ಕೂಡ ಅವರು ಶಿಫಾರಸು ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಏನಪ್ಪ ಅಂತ ಹೇಳಿದ್ರೆ, ಈ ಲಾಸಹ ಏನಿತ್ತು 15 ಅಂಥೇಳಿ, ಅದನ್ನು 15 ಛೇದವನ್ನಾಗಿ ಮಾಡ್ಕೋಬೇಕು. ಈಗ ಆಲ್ರೆಡಿ 15 ಇರೋದ್ರಿಂದ ಇದನ್ನು ಹಾಗೆ ಬರೆದಿದ್ದಾರೆ. ಇಲ್ಲಿ 3/5 ಇರೋದನ್ನು 15 ಮಾಡ್ಕೊಳ್ಳೋಕ್ಕೆ 5, 3, 15 ಸೊ 3 ಇಲ್ಲೂ ಗುಣಿಸಿದರೆ 3, 3, 9 9/15 ಆಯಿತು. ಸೊ ಈಗ ಕೂಡೋದಾದರೆ 9+2 11 15 ಹಾಗೆ ಬರೆದಿದ್ದಾರೆ. ಸೊ ಇದು ಒಂದು ಮೆಥಡು. ಎರಡು ಮೆಥಡನ್ನು ಅವರಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ನೀವು ಯಾವ್ದು ಬೇಕಾದರೂ ಅಲ್ಲಿ ಪ್ರಿಫರ್ ಮಾಡಿ ಲೆಕ್ಕವನ್ನು ಮಾಡ್ಬೋದು. ಓಕೆ, ಸೊ ಅದು ಸೆಕೆಂಡ್ ಮೆಥಡನ್ನು ನಿಮಗಿಲ್ಲಿ ಸಜೆಸ್ಟ್ ಮಾಡಿರತಕ್ಕಂಥದ್ದು. ಮೊದಲನೇ ಮೆಥಡ್ ಕೂಡ ಸರಿಯೇ, ಸೆಕೆಂಡ್ ಮೆಥಡ್ ಕೂಡ ಸರಿಯೇ, ಬಟ್ ಸೆಕೆಂಡ್ ಮೆಥಡನ್ನು ನೀವು ಹೆಚ್ಚಿನದಾಗಿ ಫಾಲೋ ಮಾಡ್ಬೋದು. ಸೊ ನೋಡಿ, ಇಲ್ಲೊಂದಿದೆ ಉದಾಹರಣೆ, ಅದನ್ನು ಸೆಕೆಂಡ್ ಮೆಥಡಲ್ಲಿ ಮಾಡಿದರೆ 8 ಮತ್ತು 16 ಛೇದಗಳಿದ್ದಾವೆ. ಸೊ 8 ಮತ್ತು 16 ಒಂದು ಲಾಸ್ ಆಗು 16 ಆಗುತ್ತೆ. ಹಾಗಾಗಿ ಈ 8, 2, 16 ಆಗಿರೋದ್ರಿಂದ ಇಲ್ಲೂ ಕೂಡ 2 ಗುಣಿಸಿ 10/16 ಆಯಿತು. ಸೊ ಕಳಿಬೇಕು, ಚಿಹ್ನೆ ಇದೆ ಮೈನಸ್, ಹಾಗಾಗಿ 10 ರಲ್ಲಿ 4 ಹೋದರೆ 6, 16ಕ್ಕೆ 16 ಛೇದ ಹಾಗೆ ಇರುತ್ತೆ. ಇದೊಂದು ಮೆಥಡನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನೀವೇನು ಮಾಡಬೇಕಪ್ಪ ಅಂತಂದರೆ ಲೆಕ್ಕಗಳನ್ನು ಮಾಡಬೇಕು. ಸೊ ಮತ್ತೊಂದು ಲೆಕ್ಕವನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡಿ. ಈ ಲೆಕ್ಕ ಏನಾಗಿದೆ ಅಂತ ಹೇಳಿದರೆ ಮಿಶ್ರ ಭಿನ್ನರಾಶಿಯನ್ನು ಒಳಗೊಂಡಂತೆ ಇದೆ. ಸೊ ಏನು ಮಿಶ್ರ ಭಿನ್ನರಾಶಿಯಲ್ಲಿ ಅಂದರೆ 3, 2, 3, 1/3 ಇದೆ. ಇದು ನೋಡಿ, 2, 3, 6, 1, 7 ಆಗುತ್ತೆ, 7/3 ಆಗುತ್ತೆ. ಸೊ ಇನ್ನು ಸೇಮ್ ನಿಮಗೆ ಆಗಲೇ ನಾನು ಹೇಳಿದಂಗೆ ಛೇದವನ್ನು ಸಮ ಮಾಡ್ಕೊಳ್ಳಿ. 3 ಇದ್ದಿದ್ದು 9 ಆಗಬೇಕಂದ್ರೆ 3, 7, 21/9 9, 2/9 ಸೊ 9, 9 ಹಾಗೆ ಬರಿತೀನಿ. ಮೇಲ್ಗಡೆ 21+2 23 ಆಗುತ್ತೆ. ಈ ಮೆಥಡನ್ನು ಫಾಲೋ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ, ಅವರು ಇಲ್ಲಿ ಗ್ಯಾಪನ್ನು ಬಿಟ್ಟಿದ್ದರು. ಸೊ ನಾನು ಅದನ್ನು ಫಿಲ್ ಮಾಡಿದ್ದೀನಿ, 15/24 ಅಂತ. ಸೊ 24 LCM ಆಗುತ್ತೆ. ಸೊ ಹಾಗಾಗಿ ಯಾಕೆ 24 ಆಗುತ್ತೆ ಅಂದರೆ 12 ಮತ್ತು 8 ಇಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ, 24 ಲಾಸಹ ಆಗುತ್ತೆ. ಸೊ ಕೆಳಗಡೆ ನೋಡಿ, 7 ಮತ್ತು 2 ಇದರ ಲಾಸಹ ಬಂದು 14 ಆಗುತ್ತೆ. ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಅವೆರಡನ್ನು ಗುಣಿಸಿದರೆ ನಮಗೆ ಲಾಸಹ ಸಿಕ್ಕತ್ತೆ. 14 ಹಾಗೆ ಇದೆ. ಮೇಲ್ಗಡೆ ನೋಡಿ, ಇಲ್ಲಿ 14 ಆಗಬೇಕಂದ್ರೆ 2 ಗುಣಿಸ್ಬೇಕಲ್ವ ಛೇದಕ್ಕೆ, ಹಾಗೆ ಇಲ್ಲೂ ಕೂಡ 2 ಗುಣಿಸ್ಬೇಕು. 4 2 8/14
ಎಂಟರಲ್ಲಿ ಏಳು ಆದರೆ ಒಂದು, ಹದಿನಾಲ್ಕು ಛೇದ ಹಾಗೆ ಇರುತ್ತೆ. ಈ ರೀತಿಯಾಗಿ ಲೆಕ್ಕಗಳನ್ನು ಬಿಡಿಸಬೇಕು. ಇನ್ನು ಮುಂದಿನ ಲೆಕ್ಕವನ್ನು ನೋಡೋದಾದರೆ, ಸೊ ನೆಕ್ಸ್ಟ್ ಲೆಕ್ಕ ಬಂದು ಹೇಳಿಕೆ ರೂಪದ ಲೆಕ್ಕಗಳನ್ನು ಅರ್ಥೈಸಿಕೊಂಡು ಲೆಕ್ಕಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಲೆಕ್ಕ ನೋಡೋದಾದರೆ, ರಾಜು ಆರನೇ ಎರಡು ಭಾಗ ಮತ್ತು ರಮೇಶ್ ಆರನೇ ಮೂರು ಭಾಗ ಕೇಕನ್ನು ತಿಂದರೆ ಅವರಿಬ್ಬರು ತಿಂದ ಕೇಕಿನ ಭಾಗ ಎಷ್ಟು ಅಂತ ಕೇಳಿದರೆ, ಸೊ ಛೇದ ಸಮ ಇದ್ದಾಗ ಅಂಶಗಳನ್ನು ನಾವು ಕೂಡಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಎರಡನ್ನು ಬರ್ಕೊಂಡಿದ್ದೀನಿ, ಆರನೇ ಎರಡು ಪ್ಲಸ್ ಆರನೇ ಮೂರು, ಎರಡು ಪ್ಲಸ್ ಮೂರು ಬೈ ಆರು ಅಂದರೆ ಎರಡು ಮೂರು ಅಂದರೆ ಐದು ಬೈ ಆರು ಉತ್ತರ ಬರುತ್ತೆ. ಸೊ ಅದೇ ರೀತಿ ಅಂಕಿತ್ತು ಒಂದು ನದಿಯನ್ನು ದಾಟಿ ಶಾಲೆಗೆ ಹೋಗಬೇಕಾಗಿದೆ. ಆಕಾಶ್ ನದಿಯನ್ನು ದಾಟಲು ಮೂರುವರೆ ನಿಮಿಷ ತೆಗೆದುಕೊಂಡರೆ ಅದೇ ನದಿಯನ್ನು ದಾಟಲಿಕ್ಕೆ ಅಂಕಿತ್ತು ಐದನೇ ಆರು ನಿಮಿಷ ತೆಗೆದುಕೊಂಡನು. ಯಾರು ಕಡಿಮೆ ಅವಧಿಯನ್ನು ತೆಗೆದುಕೊಂಡರು ಮತ್ತು ಎಷ್ಟು ಕಡಿಮೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಹೇಗೆ ಉತ್ತರ ಬರೀಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಕಾಶನು ದಾಟಿದಂತಹ ನದಿಯನ್ನು ದಾಟಿದಂತಹ ಸಮಯ ಮೂರುವರೆ ಅಂತ ನಿಮಿಷ ಅಂತ ಇದೆ. ಅದನ್ನು ನಾವು ಕೊಟ್ಟಿರ್ತಕ್ಕಂತಹ ಒಂದು ಫ್ರ್ಯಾಕ್ಷನ್ ಏನಿದೆ ಅದನ್ನು ಮಿಶ್ರ ಭಿನ್ನರಾಶಿಯಲ್ಲಿರ್ತಕ್ಕಂಥದ್ದನ್ನು ನಾವು ವಿಷಮಕ್ಕೆ ಕನ್ವರ್ಟ್ ಮಾಡೋಣ. ಅಲ್ಲೇನಾಗುತ್ತೆ, ಏಳನೇ ಎರಡನೇ ಏಳು ಆಗುತ್ತೆ. ಸೊ ಇದು ಒಂದು ಕಡೆ ಇರಲಿ. ಅದೇ ಥರ ಅಂಕಿತ್ ಕೂಡ ದಾಟ್ತಾನೆ, ಅವನು ದಾಟಿದಂಥ ಸಮಯ ಐದನೇ ಆರು ನಿಮಿಷ. ಸೊ ಟೋಟಲಿ ನಮಗೀಗ ಎರಡನ್ನು ಕಂಪೇರ್ ಮಾಡೋಣ. ಮೊದಲು ಆಕಾಶಿಂದು ಎರಡನೇ ಏಳು, ಅದೇ ಥರ ಅಂಕಿತ್ದು ಐದನೇ ಆರು. ಇಲ್ಲಿ ಯಾರು ಕಡಿಮೆ ಅವಧಿಯನ್ನು ತೆಗೆದುಕೊಂಡ್ರು ಅಂತ ಹೇಳಿದರೆ, ನಾವು ಛೇದವನ್ನು ಸಮ ಮಾಡಿಕೊಂಡು ಯಾವುದು ಯಾವ ಭಿನ್ನರಾಶಿ ಅತ್ಯಂತ ಚಿಕ್ಕದು ಅಂತ ಹೇಳಿ ನೋಡ್ಬೋದು. ಸೊ ಛೇದವನ್ನು ಸಮ ಮಾಡ್ಕೊಳ್ಳಿಕ್ಕೆ ಇಲ್ಲಿರ್ತಕ್ಕಂಥ ಛೇದ ಅಂದರೆ ಎರಡನೇ ಒಂದು ಭಿನ್ನರಾಶಿಯಲ್ಲಿರ್ತಕ್ಕಂಥ ಛೇದ ಐದು, ಇಲ್ಲಿ ಐದನ್ನು ಗುಣಿಸ್ತಾ ಇದ್ದೀನಿ. ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಹಾಗೆ ಇಲ್ಲಿ ಎರಡನ್ನು ಗುಣಿಸ್ತಾ ಇದ್ದೀನಿ. ಸೊ ಆಗ ಛೇದ ಹತ್ತು ಸಮ ಆಗುತ್ತೆ. ಆಕಾಶ್ ಹತ್ತನೇ ಮೂವತ್ತೈದು, ಹಾಗೆ ಅಂಕಿತ್ತು ಹತ್ತನೇ ಹನ್ನೆರಡು. ಇಲ್ಲಿ ನಮಗೆ ಗೊತ್ತಾಯಿತು ಏನಪ್ಪ ಅಂತ ಹೇಳಿದ್ರೆ, ಭಾಳ ಸಿಂಪಲಾಗಿ ಯಾರು ಕಡಿಮೆ ಅವಧಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಪ್ರಶ್ನೆಯಲ್ಲಿ ಏನಂತ ಕೇಳಿದರೆ, ಯಾರು ಕಡಿಮೆ ಅವಧಿಯನ್ನು ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಹತ್ತನೇ ಹನ್ನೆರಡು ಕಡಿಮೆ ಅವಧಿ, ಹಾಗಾಗಿ ಅಂಕಿತ್ ಅಂತಕ್ಕಂಥವನು ಕಡಿಮೆ ಅವಧಿಯನ್ನು ತೆಗೆದುಕೊಂಡು ದಾಟ್ತಾನೆ ಅಂತಕ್ಕಂಥದ್ದು ಗೊತ್ತಾಯಿತು. ಸೊ ಹಾಗಾದರೆ ಇಲ್ಲಿ ಎಷ್ಟು ಕಡಿಮೆ ಅವಧಿ ಅಂತ ಕೇಳಿದರೆ, ಅಲ್ಲಿ ನಾವೇನು ಮಾಡಬೇಕಾಗತ್ತ, ಇದರಲ್ಲಿ ಕಳಿಬೇಕಾಗತ್ತೆ. ಮೂವತ್ತೈದರಲ್ಲಿ ಹನ್ನೆರಡನ್ನು ನೀವು ಕಳಿಬೇಕು. ಸೊ ಕಡಿಮೆ ಅವಧಿ ಮೂವತ್ತೈದು ಮೈನಸ್ ಹನ್ನೆರಡು ಭಾಗಿಸು ಹತ್ತು ಆಗುತ್ತೆ. ಸೊ ಮೂವತ್ತೈದರಲ್ಲಿ ಹನ್ನೆರಡು ಕಳೆದರೆ ಇಪ್ಪತ್ತ್ಮೂರು ಬೈ ಹತ್ತು ಅಂತ. ಸೊ ಇದು ಎಷ್ಟು ಡಿಫರೆನ್ಸ್ ಇದೆ ಅಂತಕ್ಕಂಥದ್ದು, ಅಂದರೆ ಎಷ್ಟು ಕಡಿಮೆ ಅವಧಿ ಅಂದಾಗ ಹತ್ತನೇ ಇಪ್ಪತ್ತ್ಮೂರು ರಷ್ಟು ನಿಮಿಷ ಕಡಿಮೆ ಅವಧಿ ಅಂಥೇಳಿ ನಾವು ಹೇಳ್ಬೋದು. ಒಂದು ಶಾಲೆಯ ಕಾಂಪೌಂಡ್ಗೆ ಬಣ್ಣ ಬಳಿಬೇಕಾಗಿದೆ. ಅದರಲ್ಲಿ ನಾಲ್ಕನೇ ಮೂರು ಭಾಗ ಬಣ್ಣ ಬಳಿಯಲಾಗಿದೆ, ಅಂದರೆ ಬಣ್ಣ ಬಳಿದಿರೋದನ್ನು ಇಲ್ಲಿ ನಾಲ್ಕನೇ ಮೂರು ಭಾಗ ಕೊಟ್ಟಿದ್ದಾರೆ. ನೋಡಿ ಟೋಟಲ್ ಬಣ್ಣ ಎಷ್ಟು ಬಳಿಬೇಕಾಗಿದೆ ಅಂತ ಹೇಳಿದರೆ, ಅವರು ಒಟ್ಟು ಬಣ್ಣ ಬಳಿಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು ಬಳಿಬೇಕಾಗಿರುವ ಬಣ್ಣ ಒಂಬತ್ತನೇ ಏಳು, ಹೌದಲ್ಲ. ಅದರಲ್ಲಿ ಅವರು ಬಳಿದಿರ್ತಕ್ಕಂಥದ್ದು ನಾಲ್ಕನೇ ಮೂರು ಭಾಗ ಬಣ್ಣ ಬಳಿಯಲಾಗಿದೆ. ಅದನ್ನು ಏನು ಮಾಡಬೇಕು, ಉಳಿದ ಭಾಗ ಎಷ್ಟು ಬಳಿಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಮೈನಸ್ ಉಳಿದ ಭಾಗ, ಒಟ್ಟು ಅಲ್ಲಿ ನಾವೇನು ಮಾಡಬೇಕು ಅಂದರೆ ಬಳಿದಿರುವ ಭಾಗ, ಇಲ್ಲಿ ಬರ್ಕೊಳ್ತೀನಿ ಬಳಿದಿರುವ. ಈಗ ಆಲ್ರೆಡಿ ಅವರು ಬಳಿದಿರ್ತಕ್ಕಂಥದ್ದು ಎಷ್ಟು, ನಾಲ್ಕನೇ ಮೂರು ಭಾಗ. ಈಗ ನಾವು ರಿಮೈನಿಂಗ್ ಕಂಡುಹಿಡಿಬೇಕಪ್ಪ ಅಂತ ಹೇಳಿದರೆ ಅದನ್ನು ಕಳಿಬೇಕಾಗುತ್ತೆ. ಯಾವ ರೀತಿ ಅಂತ ನೋಡೋಣ. ಟೋಟಲ್ ಎಷ್ಟಿದೆ, ಒಂಬತ್ತನೇ ಏಳಿದೆ, ಮೈನಸ್ ನಾಲ್ಕನೇ ಮೂರಿದೆ. ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕೂಡ ಮಾಡ್ಬೋದು, ಛೇದಗಳನ್ನು ಸಮ ಮಾಡಿಕೊಂಡು ಕೂಡ ಮಾಡ್ಬೋದು. ಸೊ ಬೆಟರ್ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಆಗ ಛೇದಗಳು ಸಮ ಆಗತ್ತೆ. ಇದು ನೋಡಿ, ಇದಕ್ಕೆ ನೀವು ನಾಲ್ಕನ್ನು ಗುಣಿಸಿ, ಇದಕ್ಕೆ ಒಂಬತ್ತನ್ನು ಗುಣಿಸಿ. ಸೊ ನಾಲ್ಕನ್ನು ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ನೀವು ಗುಣಿಸ್ಬೋದು. ಸೊ ಅದರಿಂದ ಏನಾಗುತ್ತೆ ಅಂತ ನೋಡಿ, ನಾಲ್ಕೊಂಬತ್ತಲೆ ಮೂವತ್ತ ಆರು, ನಾಲ್ಕೇಳೆ ಇಪ್ಪತ್ತ ಎಂಟು, ಮೈನಸ್ ಆಗೇ ಇರಲಿ. ಇಲ್ಲಿ ನೋಡಿ, ಇದಕ್ಕೆ ಒಂಬತ್ತನ್ನು ಗುಣಿಸಿ, ಇದಕ್ಕೂ ಕೂಡ ಒಂಬತ್ತನ್ನು ಗುಣಿಸಿ. ಸೊ ಒಂಬತ್ನಾಲ್ಕಲೆ ಮೂವತ್ತಾರು, ಛೇದ ಸಮ ಆಯಿತು ನೋಡಿ, ಒಂಬತ್ತ್ಮೂರಲೆ ಇಪ್ಪತ್ತ ಏಳು, ಕರೆಕ್ಟಲ್ಲ. ಸೊ ಹಾಗಾಗಿ ಇಲ್ಲಿ ಮೂವತ್ತಾರು ಛೇದ ಹಾಗೆ ಬರ್ಕೊಳ್ತೀನಿ, ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಆದರೆ ಒಂದಾಗುತ್ತೆ. ಸೊ ಒನ್ ಬೈ ತರ್ಟಿ ಸಿಕ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಅಕಸ್ಮಾತ್ ಏನಾದರೂ ಲಾಸಾಹ ಕಂಡುಹಿಡಿಯುವ ಸಂದರ್ಭದಲ್ಲಿ ಒಂದು ಇದು ಒಂದು ಇದರ ಒಂದು ಎರಡೂ ಕೂಡ ಏನಾದರೂ ಸಮ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಯಾವುದಾದ್ರೂ ಸಂಖ್ಯೆ ಏನೋ ಇದೇನಾದ್ರು ಎಂಟು ಕೊಟ್ಟಿದ್ರು ಅಂತ ಹೇಳಿದರೆ ನಾವು ಅವಾಗ ಇದಕ್ಕೆ ಎರಡನ್ನು ಗುಣಿಸಿ ಸಮ ಮಾಡ್ಕೋಬೋದಿತ್ತು, ಬಟ್ ಆ ಥರ ಕೊಟ್ಟಿಲ್ಲ ಅವರು. ಅದಕ್ಕಾಗಿ ನೀವು ಈ ಮೆಥಡನ್ನೇ ನೀವು ಫಾಲೋಅಪ್ ಮಾಡಬೇಕಾಗತ್ತೆ. ಉಳಿದಿರುವಂತಹ ಭಾಗ ಮೂವತ್ತಾರನೇ ಒಂದು ಅಂತ. ಕ್ಲಿಯರ್ ಆಯ್ತಲ್ಲ? ಸೊ ಇಷ್ಟೇ, ಭಾಳ ಸಿಂಪಲ್ ಆಗಿದೆ.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಲಿಕಾ ಹಾಳೆಗಳನ್ನು ಬಿಡಿಸುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಮೆಚ್ಚುಗೆಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.